ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಸಂಡೇ ಸ್ಪೆಷಲ್ ವ್ಲಾಗ್ನ ಮಾಡುತ್ತಾ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಮ್ಮೂರಿನ ಪಕ್ಕನೇ ಇರೋ ಮಲ್ಲಪ್ಪನ ಬೆಟ್ಟ ಅಂತ. ಅಲ್ಲಿಗೆ ಹೋಗಿದ್ವಿ. ತುಂಬಾ ಈ ಸಂಡೇ ನಾವು ತುಂಬ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಒಳಗಡೆ ಹೋಗೋ ಹಾಗಿರಲಿಲ್ಲ, ಅದಕ್ಕೆ ನಾನು ಈ ಹೊರಗಡೆ ನೇಚರ್ಸ್ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಒಳಗಡೆ, ಮತ್ತು ಒಳಗಡೆ ದೇವರು ಎಲ್ಲಾನು ಚೆನ್ನಾಗಿದೆ. ಒನ್ ಡೇ ಪಿಕ್ನಿಕ್ಗೆ ತುಂಬಾನೇ ಖುಷಿ ಸಿಗುತ್ತೆ ನಮಗೆ ಇಲ್ಲಿಗೆ ಹೋದ್ರೆ. ನಮ್ಮೂರಿನ ಪಕ್ಕನೇ ಇರೋದಿದೆಯಲ್ಲ, ಇದು ಮಾವಿನೂರು ಅಂತ. ಇಲ್ಲೂ ತುಂಬ ಚೆನ್ನಾಗಿದೆ. ನಾನು ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡು ಇಷ್ಟು ಜನ ಹೋಗಿದ್ವಿ. ಬಟ್ ಮಕ್ಕಳು ಬರಲಿಲ್ಲ, ಅವ್ರಿಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಅವರು ಇಲ್ಲ ಬರೋದಿಲ್ಲ ಅಂತಂದರು. ಅದಕ್ಕೆ ಇಲ್ಲೇ ಪಕ್ಕದಲ್ಲೇ ತೋಟ ಇದೆ ನೋಡಿ, ಇವ್ರು ನಮ್ಮ ಮನೆಯವರು ಎಳ್ಳು ಬೆಲ್ಲ ತಿಂತಾ ಇದ್ದಾರೆ. ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡು ನೋಡಿ, ಸರಸ್ವತಿ ಅಂತ, ಅವರಿಬ್ಬರು ಹೆಣ್ಮಕ್ಳು ಮತ್ತು ಅವ್ರ ಹಸ್ಬೆಂಡು ಶಾಲಿನಿ ಮತ್ತು ಜೀವಿತ ಅಂತ. ತುಂಬ ಖುಷಿಯಿಂದ ನಾವು ತುಂಬ ಎಂಜಾಯ್ ಮಾಡಿದ್ವಿ ನೋಡಿ, ಹೇಳ್ತಾ ಇದ್ದಾರೆ ಏನು. ಈ ರೀತಿ ಗ್ಯಾಸ್ ಸ್ಟವ್ ತೊಗೊಂಡು ಹೋಗಿದ್ವಿ ಅಡುಗೆ ಮಾಡಲಿಕ್ಕೆ, ಅದು ಸ್ವಲ್ಪ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಈ ಸೌದೆ ಒಲೆಯಲ್ಲಿ ಈ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮತ್ತು ಇದು ಚಿಕನ್ ಚಿಲ್ಲಿ, ಚಿಕನ್ ಚಿಲ್ಲಿ ಅಂದರೆ ಅದೇ ಗಟ್ಟಿಗೆ ಗೊಜ್ಜು ಮಾಡ್ತಾ ಇದ್ದೀನಿ, ಮತ್ತು ಚಿಕನ್ ಚಾಪ್ಸು ಇಷ್ಟು ಈ ಒಲೆಯಲ್ಲೇ ರೆಡಿ ಮಾಡಿದೆ ನಾನು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು, ಎಲ್ಲರೂ ಖುಷಿಯಿಂದ ತಿಂದ್ವಿ. ಮತ್ತು ಮನೆಗೆ ನಾನು ಮಕ್ಕಳಿಗೂ ತೊಗೊಂಡೋದೆ, ಮಕ್ಕಳು ಬಂದಿರಲಿಲ್ವಲ್ಲ ಅದಕ್ಕೋಸ್ಕರ ಮನೆಗೆ ತೊಗೊಂಡೋದೆ ನಾನು. ಅದಕ್ಕೆ ಆಗ್ತಾ ಇದ್ದೀನಿ ನಾನು ಈ ರೆಸಿಪಿಗಳೆಲ್ಲ ನಿಮಗೆ ಫಸ್ಟೇ ನನ್ನ ಪದ್ಮ ಅಡುಗೆಲಿ ತೋರಿಸಿದ್ದೀನಿ. ಅದಕ್ಕೆ ನಾನು ಈ ರೀತಿ ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಈ ಸೌದೆ ಒಲೆಯಲ್ಲಿ ನಾವು ಮಾಡಿದ್ರೆ ಏನೇ ಅಡುಗೆಗಳು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ನಾವು ಈ ಗ್ಯಾಸ್ ಸ್ಟವ್ ತೊಗೊಂಡು ಹೋಗೋದೇ ಅವಶ್ಯಕತೆ ಇರಲಿಲ್ಲ. ಬಟ್ ಈ ರೀತಿ ನಾವು ನೆಕ್ಸ್ಟ್ ಎಲ್ಲ ಹೋದಾಗ ಇದೇ ರೀತಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ರುಚಿಯಾಗುತ್ತೆ. ನಾನು ಮನೆಯಲ್ಲೇ ಎಲ್ಲ ಮಸಾಲೆಗಳೆಲ್ಲ ಗ್ರೇವಿ ಮಾಡ್ಕೊಂಡು ಬಂದಿದ್ದೆ ಇಲ್ಲಿ, ಹಾಗೆ ಬೇಗ ಅಕ್ಕಿ ಹಾಕಿದೆ, ಬೇಗನೂ ರೆಡಿ ಆಯಿತು. ತುಂಬ ಖುಷಿಪಟ್ವಿ. ಅಕ್ಕ ಮತ್ತು ನಮ್ಮ ಮಕ್ಕಳು ಎಲ್ಲ ಬರ್ತಿದ್ರು. ಅಕ್ಕ ಅದೇ ನಿನ್ನೆ ಹಬ್ಬ ಇತ್ತಲ್ಲ ಮಕರ ಸಂಕ್ರಾಂತಿ, ಅವ್ರ ಮನೆಯಲ್ಲಿ ಎಳ್ಳು ಎಲ್ಲ ಬೀರಬೇಕಿತ್ತು, ಅದಕ್ಕೋಸ್ಕರ ಅವರು ಬರಲಿಲ್ಲ. ಇಲ್ಲ ಅಂದರೆ ಅವರು ಬರ್ತಿದ್ರು, ನಮ್ಮ ಮಕ್ಕಳಿಗೆ ಎಕ್ಸಾಮ್ ಇತ್ತು ಅವರು ಬರಲಿಲ್ಲ. ಅದಕ್ಕೆ ನಾವು ಇಷ್ಟೇ ಜನ ಬಂದ್ವಿ. ಫ್ರೆಂಡ್ ಅವ್ರದ್ದೆ ತೋಟ ಇದು. ಮಕ್ಕಳೆಲ್ಲ ನೋಡಿ ಎಳ್ಳು ಬೆಲ್ಲ ತಿಂತಾ ಇದ್ದಾರೆ, ಕಬ್ಬು ತಿಂತಿದ್ದಾರೆ. ನಾನು ಸಿಂಪಲ್ ಆಗಿ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾವು ಬೆಳಗ್ಗೆ 8 ಗಂಟೆಗೆ ಬಂದ್ವಿ. ನಮ್ಮೂರಿನ ಪಕ್ಕನೇ ಇಲ್ಲೆಲ್ಲ ಸುತ್ತಮುತ್ತ ಯಾವ್ಯಾವುದು ಟೆಂಪಲ್ಗಳಿದೆ ಅಲ್ಲಿಗೆಲ್ಲ ಹೋಗಿ ಲಾಸ್ಟಲ್ಲಿ ಬಂದು ಇಲ್ಲಿ ನಾವು ಅಡುಗೆ ಪ್ರಿಪೇರ್ ಮಾಡ್ತಾ ಇರೋದು. ಅಂದರೆ ನಾವು ಫಸ್ಟೇ ಖಾರ ಎಲ್ಲ ರುಬ್ಕೊಂಡು ಬಂದಿದ್ದೀವಲ್ಲ ಅದಕ್ಕೋಸ್ಕರ ಲೇಟಾಗಿ ಬಂದ್ವಿ, ಎಲ್ಲ ದೇವರ ದರ್ಶನಗಳೆಲ್ಲ ಮಾಡಿಕೊಂಡು. ಈಗ ಈ ಕುಕ್ಕರ್ ಲಿಂಟ್ಲು ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿದ್ರೆ ಈ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ತಿರುಗಿಸ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಇಡಲಿ ಅಂತ. ಮನೆಯಲ್ಲೇ ನಾವು ಯಾವಾಗಲೂ ಅಡುಗೆ ಮಾಡ್ತಾ ಇರ್ತೀವಿ, ಬಟ್ ಈ ರೀತಿ ಖುಷಿ ಸಿಗಲ್ಲ. ಅದಕ್ಕೆ ನಾವು ಯಾವ್ಯಾವಾಗ ನಮಗೆಲ್ಲ ಟೈಮ್ ಆಗುತ್ತೆ ಅವಾಗೆಲ್ಲ ನಾವು ಈ ರೀತಿ ಹೊರಗಡೆ ಬಂದು ಈ ರೀತಿ ನಾವು ಅಡುಗೆ ಮಾಡ್ತೀವಿ, ಎಲ್ಲರೂ ಎಂಜಾಯ್ ಮಾಡ್ತೀವಿ. ತುಂಬ ಈ ಒಲೆದು ಕಾವಿದೆಯಲ್ಲ ಅದಕ್ಕೆ ನಾನು ಸ್ವಲ್ಪ ದೂರ ಕೂತಿದ್ದೀನಿ.
ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅದು ಒಲೆಯಲ್ಲಿ ಮಾಡ್ತೀವಲ್ಲ ಅಷ್ಟು ರುಚಿ ಈ ಗ್ಯಾಸ್ ಸ್ಟೌವ್ನಲ್ಲಿ ಮಾಡೋದು ಸಿಗೋದಿಲ್ಲ. ಮತ್ತೆ ನಾನು ಇಲ್ಲಿ ಚಾಪ್ಸ್ ಮಾಡ್ತಾ ಇದ್ದೀನಿ. ತುಂಬ ಉರಿ ಜಾಸ್ತಿ ಆಗಿದೆ, ಅದಕ್ಕೆ ನಾನು ಸ್ವಲ್ಪ ದೂರ ನಿಂತಿದ್ದೀನಿ. ಬಟ್ ಖುಷಿ ನನಗೆ, ಯಾವತ್ತೂ ನಾನು ಒಲೆಯಲ್ಲಿ ಮಾಡಿರಲಿಲ್ಲ. ಫ್ರೆಂಡು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಮಕ್ಕಳು ಕೂಡ ಅಲ್ಲೇ ಕುತ್ಕೊಂಡ್ರು ನೋಡ್ಲಿಕ್ಕೆ. ನೋಡಿ ಅವ್ರು ಮಾಡ್ತಿದ್ದಾರೆ ಇವಾಗ. ಕೂಡ ತುಂಬ ಅಂದ್ರೆ ತುಂಬ ರುಚಿಯಾಗಿದೆ, ಎಲ್ಲಾರು ಇಷ್ಟಪಟ್ರು. ಒಂದು 15 ನಿಮಿಷದಲ್ಲೆಲ್ಲ ಈ ಚಾಪ್ಸು ರೆಡಿ ಆಗೇ ಹೋಯ್ತು. ಯಾಕೆಂದ್ರೆ ಉರಿನೂ ಜಾಸ್ತಿ ಮಾಡಿದ್ವಿ ನಾವು. ಮೂರು ಕಡೆನೂ ನೋಡಿ ಉರಿತಾ ಇದೆ ಒಲೆ. ನನ್ನ ಫ್ರೆಂಡ್ ಅಂತೂ ತುಂಬ ಹೆಲ್ಪ್ ಮಾಡಿದ್ರು ಅಡುಗೆ ಮಾಡಲಿಕ್ಕೆ, ನೀವೇ ನೋಡ್ತಾ ಇದ್ದೀರಲ್ಲ. ತುಂಬ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಬಟ್ ನಮ್ಮನೇಲಿ ಇರೋರು, ನಮ್ಮನೆ ಮಕ್ಕಳು ಮತ್ತೆ ಅಕ್ಕ ಎಲ್ಲ ಬಂದಿದ್ರೆ ಇನ್ನೂ ತುಂಬ ತುಂಬ ಖುಷಿಯಾಗಿ ನಾವು ಎಂಜಾಯ್ ಮಾಡ್ಬೋದಿತ್ತು. ಬಟ್ ಬರಕ್ ಆಗ್ಲಿಲ್ಲ. ನೆಕ್ಸ್ಟ್ ಹೋದಾಗ ನಾವೆಲ್ಲರೂ ಹೋಗಿ ಎಂಜಾಯ್ ಮಾಡ್ತೀವಿ. ಈಗ ಮಸಾಲೆ ಉಪ್ಪು ಖಾರ ಇದಕ್ಕೆ ಚಾಪ್ಸ್ಗೆ ಎಲ್ಲ ಹಾಕಿದ್ದೀನಿ. ಈಗ ಒಂದು 5 ನಿಮಿಷ ಬಾಯಿಲ್ಲಾದ್ರೆ ಸಾಕು. ಇವಾಗ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ಇದೇನು ನಾವು ಕುಕ್ಕರಲ್ಲಿ ಮಾಡ್ತಿಲ್ಲ, ತಪ್ಲೆನಲ್ಲೇ ಮಾಡ್ತಿರೋದ್ರಿಂದ ಬೇಗ ಆಗುತ್ತೆ. ಮತ್ತೆ ಆಗ ನಾವು ಪ್ಲೇಟ್ ತಂದು ಅವಾಗವಾಗ ತಿರುಗಿಸ್ಬಹುದು. ಇವಾಗ ರೆಡಿ ಆಗಿದೆ ಬಿರಿಯಾನಿ, ಎಲ್ಲರಿಗೂ ನಾನು ಬಡಿಸ್ತಾ ಇದ್ದೀನಿ. ಈ ಬಿರಿಯಾನಿನ ನಾವು ಒಲೆಯಲ್ಲಿ ಮಾಡಿರೋದ್ರಿಂದ ನಾವು ಮನೆಗೆ ಬಂದು 1 ಅವರ್ ಆದರೂ ಈ ಬಿರಿಯಾನಿ ತಣ್ಣಗೆ ಆಗಿರಲಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಬಿಸಿಯಾಗಿತ್ತು. ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ. ನೋಡಿ ಒಬ್ಬೊಬ್ಬರಿಗೆ ನಾನು ಬಡಿಸ್ತಾ ಇದ್ದೀನಿ, ನನ್ನ ಫ್ರೆಂಡು ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಉದುರುದುರಾಗಿ ಆಗಿದೆ.